ಅಭಿವೃದ್ಧಿ ಮತ್ತು ಉದ್ಯೋಗ ಹೆಸರಿನ ಭೂಮಿ ಕಳೆದುಕೊಂಡು ಇಪ್ಪತ್ತು ವರ್ಷಗಳಿಂದ ಉದ್ಯೋಗಕ್ಕಾಗಿ ಅಲಿತಾ ಇರುವಂಥ ಬೇದನಾ ಜನತೆಯ ಕಾರಾಂಚ ನೀರಾವರಿ ಹೆಸರಿನಲ್ಲಿ ಮತ್ತೊಂದು ಕಡೆ ಕೈಗಾರಿಕೆಗಳ ಹೆಸರಿನಲ್ಲಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಫಲವತ್ತಾದ ಭೂಮಿಯನ್ನು ಸರ್ಕಾರಕ್ಕೆ ನೀಡಿ ಇಪ್ಪತ್ತು ವರ್ಷಗಳೇ ಕಳೆದರೂ ಇತ್ತ ಕಾರಾಂಚ ಜಲಾಶಯದ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಕೃಷಿ ಭೂಮಿಗೆ ನೀರು ಬಿಡೋದು ಇರಲಿ ಕುಡಿಯುವ ನೀರಿಗೂ ಕೂಡ ಪರದಾಡುವಂತಾಗಿರುವಂಥದ್ದು ಅಲ್ಲದೆ ಕೈಗಾರಿಕಾ ಹೆಸರಲ್ಲಿ ಜಿಲ್ಲೆ ರೈತರು ತಮ್ಮ ಫಲವತ್ತಾದ ಸಾವಿರಾರು ಹೆಕ್ಟೇರ್ ಭೂಮಿಯನ್ನ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ಮಂಡಳಿಗೆ ನೀಡಿ ಸುಮಾರು ಇಪ್ಪತ್ತು ವರ್ಷಗಳೇ ಕಳೆದರೂ ಇಲ್ಲಿಯವರೆಗೆ ಸ್ಥಳೀಯ ಜನರಿಗೆ ಕನಿಷ್ಠ ಒಂದು ಸಾವಿರಾರು ಆ ಜನರಿಗೂ ಕೂಡ ಉದ್ಯೋಗ ಸಿಕ್ಕಿಲ್ಲ ಪರಿಸರ ಮಾಲಿನ್ಯ ಇಲಾಖೆಯ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಮನ ಬಂದಂತೆ ಕೈಗಾರಿಕೆಗಳನ್ನ ಚಲಾಯಿಸಿ ಪರಿಸರವನ್ನು ಹಾಳು ಮಾಡೋದಲ್ಲದೆ ಇದರಿಂದ ಬದುಕುವುದನ್ನು ಕೂಡ ದುಸ್ತಿಗೆ ಕಾರಣವಾಗುವುದು ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಬಂದು ತನಿಖೆ ನಡೆಸುವಂತೆ ನಡೆಸ್ ನಡೆಸೋದೇ ಆಗಿದೆ ಅವರ ವಿರುದ್ಧ ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದು ಅಲ್ಲಿನ ಜನರ ಆಕ್ರೋಶವಾಗಿರುವಂಥದ್ದು